ಪಾಠ ವೀಕ್ಷಣೆಗಾಗಿ ಕುಳಿತಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಇವತ್ತಿನ ತರಗತಿಗೆ ಸ್ವಾಗತಿಸ್ತಾ ಇದ್ದೇನೆ ಇವತ್ತಿನ ದಿನ ನಾವು ಏಳನೇ ತರಗತಿಯ ಗಣಿತ ವಿಷಯದಲ್ಲಿ ಭಿನ್ನರಾಶಿಗಳು ಮತ್ತು ದಶಮಾಂಶದ ಬಗ್ಗೆ ಅಧ್ಯಯನ ಮಾಡೋಣ ಮಕ್ಕಳೇ ನೀವೆಲ್ಲ ಬರೆಯೋದಕ್ಕೆ ಪುಸ್ತಕ ಪೆನ್ನನ್ನು ಇರಿಸ್ಕೊಂಡು ಕೂತಿದ್ದೀರಿ ಅಂತ ಹೇಳಿ ಭಾವಿಸ್ತೇನೆ ಇವತ್ತಿನ ತರಗತಿಯನ್ನು ಒಂದು ಸಣ್ಣ ಕಥೆಯ ಮೂಲಕವೇ ಆರಂಭಿಸ್ತೇನೆ ಮಕ್ಕಳೇ ಪೇಟೆಗೆ ಹೋದಂತಹ ತಂದೆ ಮನೆಗೆ ಬರ್ತಾ ನಿಮಗಾಗಿ ಒಂದು ದೊಡ್ಡದಾದ ಕೇಕನ್ನು ತಂದಿರ್ತಾರೆ ಅದನ್ನು ಮಕ್ಕಳಿಗೆ ಹಂಚಿಕೆ ಮಾಡಬೇಕು ಹಂಚಬೇಕು ಅಂದರೆ ಹೇಗೆ ಹಂಚುತ್ತಾರೆ ಒಂದೇ ಅಪ್ಪ ತಂದಿರುವಂತಹ ಕೇಕನ್ನು ನಿಮ್ಮ ಮನೆಯಲ್ಲಿ ನೀನು ಮತ್ತು ನಿನ್ನ ತಮ್ಮ ಇಬ್ಬರೇ ಇರ್ತಾರೆ ಅಂದರೆ ತಂದೆ ಏನು ಮಾಡ್ತಾರೆ ಒಂದು ಇಡಿಯಾದ ಕೇಕನ್ನು ಎರಡು ಭಾಗವಾಗಿ ವಿಭಾಗಿಸ್ತಾರೆ ಅದೇ ಮನೆಯಲ್ಲಿ ಆರು ಜನ ಇದ್ದರೆ ಅಜ್ಜ ಅಜ್ಜಿ ಅಮ್ಮ ಅಪ್ಪ ಮತ್ತು ನೀವು ಮತ್ತು ನಿಮ್ಮ ತಮ್ಮ ಒಟ್ಟು ಆರು ಜನ ಇದ್ದರೆ ತಂದೆ ಏನು ಮಾಡ್ತಾರೆ ಸರಿಯಾಗಿ ಆರು ಪಾಲನ್ನು ಮಾಡಿ ಎಲ್ಲರಿಗೂ ಒಂದೊಂದು ಭಾಗವನ್ನು ಕೊಡ್ತಾರೆ ಈ ರೀತಿಯಾಗಿ ಹಂಚಿಕೆ ಮಾಡುವುದನ್ನು ನಾವು ಎಲ್ಲಿ ಗಮನಿಸ್ತೇವೆ ಸರಿಯಾಗಿ ಹೇಳಿದ್ರಿ ಎಲ್ಲಿ ಭಿನ್ನ ರಾಶಿಯಲ್ಲಿ ಹಾಗಾದರೆ ರಾಶಿ ಅಂದರೆ ಏನು ಮಕ್ಕಳೇ ನಿಮಗೆ ಅದನ್ನು ವ್ಯಾಖ್ಯಾನಿಸುವುದಕ್ಕೆ ಭಿನ್ನ ರಾಶಿ ಎಂದರೆ ಒಂದು ಪೂರ್ಣವನ್ನು ಸಮಭಾಗಗಳಾಗಿ ಮಾಡಿ ಅದರಲ್ಲಿ ಕೆಲವು ಭಾಗಗಳನ್ನು ಆಯ್ಕೆ ಮಾಡುವುದು ಒಂದು ಕೇಕನ್ನು ಎರಡು ಭಾಗ ಮಾಡಿದ್ದಾರೆ ಅಂದರೆ ಎರಡು ಭಾಗದಲ್ಲಿ ಒಂದು ಭಾಗವನ್ನು ಆಯ್ಕೆ ಮಾಡಿಕೊಳ್ಳೋದನ್ನು ನಾವು ಏನಂತ ಕರಿತೇವೆ ಭಿನ್ನರಾಶಿ ಅಂತ ಹೇಳಿ ಕರಿತೇವೆ ಈಗ ನೋಡಿ ನಾಲ್ಕನೇ ಮೂರು ನಾಲ್ಕನೇ ಮೂರರಲ್ಲಿ ಅಂಶ ಯಾವುದು ಛೇದ ಯಾವುದು ಹೇಳಿ ನೋಡುವ ಮೂರಂದರೆ ಅಂಶ ಮಧ್ಯದಲ್ಲಿ ಒಂದು ಅಡ್ಡಗೆರೆ ನಂತರ ನಾಲ್ಕು ಅನ್ನೋದು ಛೇದ ಈಗ ಮೊದಲು ಹೇಳಿದಂತಹ ಒಂದು ಪೇಟೆಯಿಂದ ಅಪ್ಪ ಕೇಕ್ ತರೋದನ್ನು ಹೇಳಿದ್ನಲ್ವಾ ಆ ಕತೆಗೆ ಸರಿಯಾಗಿ ಕೇಕನ್ನು ಹಂಚಿಕೆ ಮಾಡಿದ್ದೇನೆ ಹೀಗೆ ಹಂಚಿಕೆ ಮಾಡಿ ಇಟ್ಟಿದ್ದೇವೆ ಈಗ ಒಂದು ಕೇಕನ್ನು ಎರಡು ಭಾಗ ಮಾಡಿದ್ರೆ ಇದನ್ನು ಭಿನ್ನ ರಾಶಿಯಲ್ಲಿ ಹೇಗೆ ಹೇಳೋದು ಹೇಳಿ ನೋಡುವ ಭಿನ್ನ ರಾಶಿ ಭಿನ್ನ ಅಂದರೆ ಮತ್ತೆ ರಾಶಿ ಅಂದರೆ ಏನು ಅರ್ಥ ರಾಶಿ ಅಂದರೆ ಗುಂಪು ಭಿನ್ನ ಅಂದರೆ ಭಾಗ ಇಲ್ಲಿ ಎರಡು ಭಾಗ ಮಾಡಿದ್ದೇನೆ ಎರಡು ಭಾಗದಲ್ಲಿ ಒಂದು ಭಾಗವನ್ನು ನಿಮಗೆ ಕೊಟ್ಟಿದ್ದೇನೆ ಅಂದರೆ ಎರಡನೇ ಒಂದು ಸರಿಯಾಗಿ ಹೇಳ್ತಾ ಇದ್ದೀರಿ ಎರಡನೇ ಒಂದು ಅದೇ ರೀತಿ ಇಲ್ಲಿ ಆರು ಭಾಗವನ್ನು ಮಾಡಿದ್ದೇನೆ ಅಂದರೆ ಛೇದದಲ್ಲಿ ಏನು ಬರಬೇಕು ಆರು ಬರಬೇಕು ನಂತರ ಒಂದು ಅಡ್ಡಗೆರೆ ಇದರಲ್ಲಿ ಒಂದು ಭಾಗವನ್ನು ನಿಮಗೆ ಕೊಟ್ಟಿದ್ದೇನೆ ಅಂದರೆ ಆರನೇ ಒಂದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನೀಗ ಭಾವಿಸ್ತೇನೆ ಮಕ್ಕಳೇ ಭಿನ್ನರಾಶಿಯಲ್ಲಿ ಒಟ್ಟು ಎಷ್ಟು ಪ್ರಕಾರಗಳಿವೆ ಭಿನ್ನರಾಶಿಯಲ್ಲಿ ಮೂರು ಪ್ರಕಾರಗಳಿವೆ ಯಾವ್ಯಾವುದೆಲ್ಲ ಸರಿಯಾಗಿ ಹೇಳ್ತಾ ಇದ್ದೀರಿ ಸಮ ರಾಶಿ ವಿಷಮ ಭಿನ್ನರಾಶಿ ಮತ್ತು ಮಿಶ್ರ ರಾಶಿ ಈಗ ಸಮ ಭಿನ್ನ ರಾಶಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಮಕ್ಕಳೇ ಸಮಭಿನ್ನ ರಾಶಿಯು ಒಂದು ಭಿನ್ನರಾಶಿಯಾಗಿದ್ದು ಅದು ಒಂದು ಪೂರ್ಣದ ಭಾಗವನ್ನು ಏನು ಮಾಡುತ್ತೆ ಪ್ರತಿನಿಧಿಸ್ತದೆ ಒಂದಕ್ಕಿಂತ ಕಡಿಮೆ ಬೆಲೆಯನ್ನು ಹೊಂದಿರುತ್ತದೆ ಅನ್ನೋದನ್ನು ನಾವು ಸಮ ಭಿನ್ನ ರಾಶಿಯಲ್ಲಿ ಹೇಳುವಾಗ ಅರ್ಥೈಸಿಕೊಳ್ಬೇಕು ಈಗ ಒಂದು ಉದಾಹರಣೆಯನ್ನು ಗಮನಿಸೋಣ ಮಕ್ಕಳೇ ಈಗ ನಾನು ಎಂಟನೇ ನಾಲ್ಕು ಅಂತ ಬರೆದಿದ್ದೇನೆ ಮತ್ತು ನಾಲ್ಕನೇ ಮೂರು ಇಲ್ಲಿ ಛೇದಗಳನ್ನು ನೋಡಿ ಎಂಟಿದೆ ಇಲ್ಲಿ ನಾಲ್ಕಿದೆ ಅಂಶ ನಾಲ್ಕು ಮತ್ತು ಮೂರಿದೆ ಇಲ್ಲಿ ಛೇದ ಬೆಲೆ ಅನ್ನೋದು ಅಂಶದ ಬೆಲೆಗಿಂತ ಜಾಸ್ತಿ ಇದೆ ಇಲ್ಲಿಯೂ ಹಾಗೆ ಅಂಶದ ಬೆಲೆಗಿಂತ ಛೇದ ಬೆಲೆ ಜಾಸ್ತಿ ಇದೆ ಅಂದರೆ ಇಂಥ ಭಿನ್ನರಾಶಿಯನ್ನು ನಾವು ಏನಂತ ಕರಿತೇವೆ ಸಮ ಭಿನ್ನರಾಶಿ ಅಂತ ಹೇಳಿ ಕರಿತೇವೆ ಈಗ ವಿಷಮ ಭಿನ್ನರಾಶಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಅಂಶವು ಛೇದಕ್ಕಿಂತ ದೊಡ್ಡದಾಗಿರಬೇಕು ಅಂದರೆ ವಿಷಮ ಭಿನ್ನ ರಾಶಿಯಲ್ಲಿ ಅಂಶದ ಬೆಲೆ ಅನ್ನೋದು ಛೇದದ ಬೆಲೆಗಿಂತ ದೊಡ್ಡದಾಗಿದ್ದರೆ ಅಂಥ ಭಿನ್ನರಾಶಿಯನ್ನು ನಾವು ವಿಷಮ ಭಿನ್ನರಾಶಿ ಅಂತ ಹೇಳಿ ಕರಿತೇವೆ ಉದಾಹರಣೆಯನ್ನು ಗಮನಿಸೋಣ ಮಕ್ಕಳೇ ನಾಲ್ಕನೇ ಏಳು ಐದನೇ ಒಂಬತ್ತು ನಾಲ್ಕನೇ ಎಂಟು ಈ ಎಲ್ಲ ಭಿನ್ನರಾಶಿಯನ್ನು ಒಂದು ಸರಿ ಸೂಕ್ಷ್ಮವಾಗಿ ಗಮನಿಸಿ ಮಕ್ಕಳೇ ಎಲ್ಲದರ ಅಂಶವನ್ನು ನೋಡಿ ಛೇದಕ್ಕಿಂತ ಅಂಶದ ಬೆಲೆ ಏನಾಗಿದೆ ಇಲ್ಲಿ ಜಾಸ್ತಿ ಆಗಿದೆ ಅಂದರೆ ಇಲ್ಲಿ ನಾಲ್ಕಿದೆ ಇಲ್ಲಿ ಏಳಿದೆ ಅಂದರೆ ಜಾಸ್ತಿ ಇದೆ ಆದುದರಿಂದ ಛೇದ ಬೆಲೆಗಿಂತ ಅಂಶದ ಬೆಲೆ ಅನ್ನುವುದು ದೊಡ್ಡದಿದೆ ಅಂದರೆ ಅಂಶದ ಬೆಲೆ ದೊಡ್ಡದಿದೆ ಇಂಥ ಭಿನ್ನರಾಶಿಯನ್ನು ನಾವು ವಿಷಮ ಭಿನ್ನರಾಶಿ ಅಂತ ಹೇಳಿ ಕರಿತೇವೆ ಇನ್ನು ಮೂರನೇ ಪ್ರಕಾರದ ಭಿನ್ನರಾಶಿ ಮಿಶ್ರ ಭಿನ್ನರಾಶಿ ಮಿಶ್ರ ಭಿನ್ನರಾಶಿ ಅಂದರೆ ಒಂದು ಪೂರ್ಣ ಮತ್ತು ಒಂದು ಭಾಗದ ಸಂಯೋಗವನ್ನು ನಾವು ಮಿಶ್ರ ಭಿನ್ನರಾಶಿ ಅಂತ ಹೇಳಿ ಕರಿತೇವೆ ಅಂದರೆ ಮಿಶ್ರಭಿನ್ನ ರಾಶಿಯಲ್ಲಿ ಒಂದು ಪೂರ್ಣಾಂಕ ಇರಬೇಕು ಪೂರ್ಣಾಂಕದ ಜೊತೆಗೆ ಒಂದು ಸಮಬಿನ್ನ ರಾಶಿ ಇರಬೇಕು ಮಕ್ಕಳೇ ಉದಾಹರಣೆಯನ್ನು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಮೂರು ಪೂರ್ಣಾಂಕ ಮೂರನೇ ಎರಡು ಇಲ್ಲಿ ಮೂರು ಅನ್ನುವುದು ಒಂದು ಪೂರ್ಣಾಂಕ ಅಂದರೆ ಒಂದು ಪೂರ್ಣ ಸಂಖ್ಯೆ ಮೂರನೇ ಎರಡು ಅನ್ನುವುದು ಸಮಬಿನ್ನ ರಾಶಿ ಆಗಿದೆ ಈಗ ಇನ್ನೊಂದು ಉದಾಹರಣೆಯನ್ನು ಗಮನಿಸಿ ಎರಡು ಮೂರನೇ ಒಂದು ಇಲ್ಲಿ ಎರಡು ಅನ್ನೋದು ಪೂರ್ಣಾಂಕ ಮೂರನೇ ಒಂದು ಅನ್ನೋದು ಸಮಬಿನ್ನ ರಾಶಿ ಅಂದ್ರೆ ಪೂರ್ಣ ಮತ್ತು ಒಂದು ಭಾಗ ಒಂದು ಪೂರ್ಣ ಒಂದು ಭಾಗ ಇವೆರಡು ಇದ್ದಾಗ ಅದನ್ನ ಮಿಶ್ರ ಭಿನ್ನ ರಾಶಿ ಅಂತ ಹೇಳಿ ಕರಿತೇವೆ ಈಗ ಒಂದು ಚಟುವಟಿಕೆಯನ್ನ ಮಾಡ್ಕೊಂಡು ಬರೋಣ ಮಕ್ಕಳೇ ಮಕ್ಕಳೇ ಒಂದು ಚಟುವಟಿಕೆಯನ್ನ ಮಾಡೋಣ ಏಳನೇ ನಾಲ್ಕು ಏಳನೇ ಮೂರು ಈ ಎರಡು ಭಿನ್ನ ರಾಶಿಯಲ್ಲಿ ಯಾವುದು ಚಿಕ್ಕದು ಯಾವುದು ದೊಡ್ಡದು ಅನ್ನೋದನ್ನು ನಾವೀಗ ಕಂಡು ಹಿಡಿಯೋಣ ನಾನು ಇಲ್ಲಿ ಎರಡು ಆಯತಾಕಾರದ ಕಂಬವನ್ನ ರಚಿಸಿದ್ದೇನೆ ಎರಡರ ಉದ್ದವು ಕೂಡ ಸಮನಾಗಿದೆ ಏಳನೇ ನಾಲ್ಕು ಆದದ್ದರಿಂದ ನಾನು ಏಳು ಸಮಭಾಗಗಳಾಗಿ ಎರಡೂ ಆಯತಾಕಾರದ ಕಂಬವನ್ನ ವಿಭಾಗಿಸಿ ಇಟ್ಕೊಂಡಿದ್ದೇನೆ ಏಳರಲ್ಲಿ ನಾಲ್ಕು ಈ ಎರಡೂ ಭಿನ್ನರಾಶಿಯಲ್ಲಿ ಛೇದಗಳು ಏಳೇ ಇದೆ ಇಲ್ಲಿ ಏಳರಲ್ಲಿ ನಾಲ್ಕು ಭಾಗ ಅಂತ ಇದ್ದದರಿಂದ ನಾನು ನಾಲ್ಕು ಭಾಗಕ್ಕೆ ಬಣ್ಣವನ್ನ ಹಚ್ಚಬೇಕು ಒಂದು ಎರಡು ಮೂರು ನಾಲ್ಕು ನೋಡಿ ನಾಲ್ಕು ಭಾಗಕ್ಕೆ ನಾನು ಬಣ್ಣವನ್ನ ಹಚ್ಚಿದ್ದೇನೆ ಈಗ ಎರಡನೆಯ ಭಿನ್ನರಾಶಿಯನ್ನು ಗಮನಿಸಿ ಏಳನೇ ಮೂರು ಏಳು ಭಾಗ ಇದೆ ಅದರಲ್ಲಿ ಮೂರು ಭಾಗಕ್ಕೆ ನಾನು ಬಣ್ಣವನ್ನ ತುಂಬಬೇಕು ನೋಡಿ ಏಳನೇ ನಾಲ್ಕು ಏಳನೇ ಮೂರು ಈಗ ಬಣ್ಣ ಹಚ್ಚಿದ ಭಾಗವನ್ನ ಗಮನಿಸಿದಾಗಲೇ ನಿಮ್ಗೆ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅನ್ನೋದು ಗೊತ್ತಾಗುತ್ತೆ ಏಳನೇ ನಾಲ್ಕು ಅನ್ನೋದು ದೊಡ್ಡದು ಏಳನೇ ನಾಲ್ಕು ದೊಡ್ಡದು ಯಾಕಂದ್ರೆ ನೋಡಿ ಇದಕ್ಕಿಂತ ಇದು ದೊಡ್ಡದಿದೆ ಬಣ್ಣ ಹಚ್ಚಿದ ಭಾಗ ಇದರಲ್ಲಿ ಜಾಸ್ತಿ ಇದೆ ಏಳನೇ ನಾಲ್ಕು ಇಸ್ ಗ್ರೇಟರ್ ದೆನ್ ಏಳನೇ ಮೂರು ಈಗ ಇನ್ನೊಂದು ವಿಷಯವನ್ನ ನೀವು ಈ ಭಿನ್ನರಾಶಿಯಲ್ಲಿ ಗಮನಿಸಬೇಕು ಏನಪ್ಪಾ ಅಂದ್ರೆ ಏಳನೇ ನಾಲ್ಕು ಮತ್ತು ಏಳನೇ ಮೂರರಲ್ಲಿ ಛೇದಗಳು ಸಮನಾಗಿವೆ ಎರಡೂ ಛೇದಗಳು ಸಮನಾಗಿದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದು ಆ ಭಿನ್ನರಾಶಿ ದೊಡ್ಡದು ಈಗ ಇನ್ನೊಂದು ಉದಾಹರಣೆಯನ್ನ ಗಮನಿಸೋಣ ಮಕ್ಕಳೇ ಏಳನೇ ಮೂರು ಮತ್ತೆ ನಾಲ್ಕನೇ ಮೂರು ಅಂತ ಹೇಳಿ ಕೊಟ್ಟಿದ್ದೇನೆ ಇಲ್ಲಿ ಎರಡರ ಛೇದಗಳು ಕೂಡ ಏನಾಗಿದೆ ಬೇರೆ ಬೇರೆ ಆಗಿದೆ ಆದರೆ ಅಂಶಗಳು ಸಮನಾಗಿದೆ ನಾನೇನು ಮಾಡಿದ್ದೇನೆ ಅಂದ್ರೆ ಇಲ್ಲಿಯೂ ಕೂಡ ಸಮಾನ ಉದ್ದದ ಎರಡು ಆಯತಾಕಾರದ ಕಂಬವನ್ನು ತಕೊಂಡಿದ್ದೇನೆ ಇಲ್ಲಿ ಏಳರಲ್ಲಿ ಮೂರು ಭಾಗಕ್ಕೆ ಬಣ್ಣವನ್ನು ಹಚ್ಚಬೇಕು ಈ ಆಯತಾಕಾರದ ಕಂಬವನ್ನು ನಾನು ಏಳು ಭಾಗವಾಗಿ ವಿಭಾಗಿಸಿದ್ದೇನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಆಯತಾಕಾರದ ಕಂಬವನ್ನು ನಾಲ್ಕು ಭಾಗವಾಗಿ ವಿಭಾಗಿಸಿದ್ದೇನೆ ಒಂದು ಎರಡು ಮೂರು ನಾಲ್ಕು ಯಾಕಂದ್ರೆ ಇದರ ಛೇದ ನಾಲ್ಕಿದೆ ಈಗ ನಾನು ಏಳರಲ್ಲಿ ಮೂರು ಭಾಗ ಅಂತ ಇದೆಯಲ್ಲ ಒಂದು ಎರಡು ಮೂರು ಮೂರು ಭಾಗಕ್ಕೆ ಬಣ್ಣವನ್ನ ತುಂಬುತ್ತೇನೆ ನೋಡಿ ಮೂರು ಭಾಗಕ್ಕೆ ಬಣ್ಣವನ್ನ ಹಚ್ಚಿದ್ದೇನೆ ಈಗ ಇಲ್ಲಿ ನಾಲ್ಕರಲ್ಲಿ ಮೂರು ಭಾಗಕ್ಕೆ ಒಂದು ಎರಡು ಮೂರು ಭಾಗಕ್ಕೆ ಬಣ್ಣವನ್ನ ಹಚ್ಚಬೇಕು ಒಂದು ಭಾಗ ಎರಡು ಭಾಗ ಮೂರು ಭಾಗ ನೋಡಿ ಮೂರು ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ ಈಗ ನೋಡಿದ ತಕ್ಷಣವೇ ನಿಮ್ಗೆ ಗೊತ್ತಾಯಿತು ಯಾವುದರಲ್ಲಿ ಜಾಸ್ತಿ ಭಾಗ ಬಣ್ಣ ಹಚ್ಚಿದ್ದೇನೆ ಇದು ಅಂದ್ರೆ ನಾಲ್ಕನೇ ಮೂರು ದೊಡ್ಡದು ಯಾವುದಕ್ಕಿಂತ ಏಳನೇ ಮೂರಕ್ಕಿಂತ ಅಂದ್ರೆ ಏಳನೇ ಮೂರು ಚಿಕ್ಕದು ನಾಲ್ಕನೇ ಮೂರಕ್ಕಿಂತ ಅನ್ನೋದು ನಿಮಗೆ ಗೊತ್ತಾಯಿತು ಈ ಎರಡು ಭಿನ್ನರಾಶಿಯಲ್ಲಿ ನಾವು ಗಮನಿಸಬೇಕಾದಂತ ಮುಖ್ಯ ಅಂಶ ಯಾವುದು ಅಂದರೆ ಎರಡೂ ಛೇದಗಳು ಬೇರೆ ಬೇರೆ ಇದೆ ಆದರೆ ಅಂಶಗಳು ಏನಾಗಿವೆ ಇಲ್ಲಿ ಸಮನಾಗಿದೆ ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಿದೆಯೋ ಏಳು ಮತ್ತೆ ನಾಲ್ಕು ಯಾವುದು ಚಿಕ್ಕದು ನಾಲ್ಕು ಅದು ದೊಡ್ಡ ಭಿನ್ನರಾಶಿಯಾಗಿರುತ್ತದೆ ನಿಮಗೆ ಈಗ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಇನ್ನೊಂದ್ಸರಿ ಹೇಳ್ತೇನೆ ಮಕ್ಕಳೇ ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದೋ ಆ ರಾಶಿ ದೊಡ್ಡ ರಾಶಿ ಆಗಿರುತ್ತೆ ಸಮಾನ ಭಿನ್ನರಾಶಿ ನೀವು ಸಮಾನ ಭಿನ್ನರಾಶಿಯ ಬಗ್ಗೆ ಹಿಂದಿನ ತರಗತಿಯಲ್ಲಿ ಕೂಡ ತಿಳ್ಕೊಂಡಿದ್ದೀರಿ ಸಮಾನ ಭಿನ್ನರಾಶಿ ಅಂದ್ರೆ ಏನು ಅನ್ನೋದನ್ನ ನಾನಿಲ್ಲಿ ವ್ಯಾಖ್ಯಾನಿಸಿದ್ದೇನೆ ನೋಡಿ ಮಕ್ಕಳೇ ಎರಡು ಭಿನ್ನರಾಶಿಗಳು ಬೇರೆ ಬೇರೆ ಅಂಶ ಛೇದಗಳನ್ನು ಹೊಂದಿದ್ದರೂ ಕೂಡ ಅದರ ಬೆಲೆ ಏನಾಗಿರ್ತದೆ ಸಮವಾಗಿರುತ್ತೆ ಅಂದರೆ ಎರಡು ಭಿನ್ನರಾಶಿಗಳಲ್ಲಿ ಅಂಶ ಮತ್ತು ಛೇದದ ಬೆಲೆ ಬೇರೆ ಬೇರೆ ಆಗಿದ್ದರೂ ಕೂಡ ಅದನ್ನು ಸಂಕ್ಷೇಪ ರೂಪಕ್ಕೆ ತಂದಾಗ ಬೆಲೆ ಏನಾಗಿರ್ತದೆ ಒಂದೇ ಆಗಿರುತ್ತೆ ಅಂಥ ಭಿನ್ನರಾಶಿಯನ್ನ ನಾವು ಸಮಾನ ಭಿನ್ನರಾಶಿ ಅಂತ ಹೇಳಿ ಕರಿತೇವೆ ಈಗ ಮೂರನೇ ಎರಡರ ಸಮಾನ ಭಿನ್ನರಾಶಿಯನ್ನು ಬರಿಬೇಕು ಮೂರನೇ ಎರಡು ಅನ್ನುವಂಥ ಒಂದು ಭಿನ್ನರಾಶಿಯನ್ನ ಕೊಟ್ಟಿದ್ದೇನೆ ಈ ಭಿನ್ನರಾಶಿಗೆ ಸಮಾನ ಭಿನ್ನರಾಶಿಯನ್ನು ಬರಿಬೇಕು ಅಂದರೆ ಅಂಶ ಮತ್ತು ಛೇದಕ್ಕೂ ಕೂಡ ಯಾವುದಾದರೂ ಒಂದೇ ಸಂಖ್ಯೆಯಿಂದ ಏನು ಮಾಡಬೇಕು ನಾವು ಗುಣಿಸಬೇಕು ಈಗ ಮೊದಲಿಗೆ ಮೂರನೇ ಎರಡಕ್ಕೆ ನಾನು ಅಂಶ ಛೇದಕ್ಕೆ ಎರಡರಿಂದ ಗುಣಿಸ್ತೇನೆ ಆಗ ಏನಾಗುತ್ತೆ ಮೂರು ಗುಣಿಸು ಎರಡು ಎರಡು ಗುಣಿಸು ಎರಡು ಅಂದರೆ ಮೂರೆರಡ್ಲಿ ಆರು ಆರನೇ ನಾಲ್ಕು ಆಗುತ್ತೆ ಈಗ ಅದೇ ಭಿನ್ನರಾಶಿಗೆ ಅಂಶ ಛೇದಕ್ಕೆ ನಾನು ಮೂರರಿಂದ ಗುಣಿಸ್ತೇನೆ ಆಗ ಒಂಬತ್ತನೇ ಆರಾಗತ್ತೆ ನಂತರ ಅದೇ ಭಿನ್ನರಾಶಿ ರಾಶಿ ಮೂರನೇ ಎರಡಕ್ಕೆ ನಾನು ನಾಲ್ಕರಿಂದ ಗುಣಿಸ್ತೇನೆ ಆಗ ಹನ್ನೆರಡನೇ ಎಂಟಾಗತ್ತೆ ಈಗ ಮೂರನೇ ಎರಡರ ಸಮಾನ ಭಿನ್ನರಾಶಿಗಳು ಯಾವುದಲ್ಲ ಅಂದರೆ ಆರನೇ ನಾಲ್ಕು ಒಂಬತ್ತನೇ ಆರು ಹನ್ನೆರಡನೇ ಎಂಟು ಇದನ್ನು ಸಂಕ್ಷೇಪ ರೂಪಕ್ಕೆ ತನ್ನಿ ಈಗ ಏನಾಯಿತು ನಾಲ್ಕು ಎರಡಲಿ ಎಂಟು ನಾಲ್ಕು ಮೂರಲಿ ಹನ್ನೆರಡು ಇದನ್ನು ಸಂಕ್ಷೇಪ ರೂಪಕ್ಕೆ ತಂದಾಗ ಮೂರನೇ ಎರಡೇ ಆಗುತ್ತೆ ಇಂಥ ಭಿನ್ನರಾಶಿಯನ್ನು ನಾವು ಸಮಾನ ಭಿನ್ನರಾಶಿ ಅಂತ ಹೇಳಿ ಕರಿತೇವೆ ಈಗ ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರೋಣ ಮಕ್ಕಳೇ ಮಕ್ಕಳೇ ಎರಡು ಭಿನ್ನರಾಶಿಗಳನ್ನು ಕೊಟ್ಟಾಗ ಆ ಎರಡು ಭಿನ್ನರಾಶಿಯಲ್ಲಿ ಯಾವುದು ಚಿಕ್ಕದು ಯಾವುದು ದೊಡ್ಡದು ಮತ್ತು ಸಮ ಎನ್ನುವುದನ್ನ ನಾವೀಗ ತಿಳ್ಕೊಳ್ಳೋಣ ಮೊದಲಿಗೆ ನಾನೊಂದು ವೃತ್ತವನ್ನ ತಗೊಳ್ತಾ ಇದ್ದೇನೆ ಈ ವೃತ್ತವನ್ನ ನಾನು ಎಂಟು ಸಮಭಾಗಗಳಾಗಿ ವಿಭಾಗಿಸಿದ್ದೇನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸಮಭಾಗಗಳಾಗಿ ವಿಭಾಗಿಸಿದಂತ ವೃತ್ತಕ್ಕೆ ನಾನು ಮೂರು ಭಾಗಕ್ಕೆ ಬಣ್ಣವನ್ನ ಹಚ್ಚುತ್ತೇನೆ ನೋಡಿ ಒಂದು ಎರಡು ಮೂರು ಭಾಗಕ್ಕೆ ಈಗ ನಾನು ಬಣ್ಣವನ್ನ ಹಚ್ಚಿದ್ದೇನೆ ಮೂರು ಭಾಗಕ್ಕೆ ಬಣ್ಣವನ್ನ ಹಚ್ಚಿದ್ದೇನೆ ಇದನ್ನ ಹೇಗೆ ಭಿನ್ನರಾಶಿಯಲ್ಲಿ ಬರಿಬಹುದು ಒಟ್ಟು ಭಾಗಗಳು ಎಂಟು ಅದರಲ್ಲಿ ಬಣ್ಣ ಹಚ್ಚಿದ ಭಾಗ ಮೂರು ಅಂದ್ರೆ ಎಂಟನೇ ಮೂರು ಈಗ ಇನ್ನೊಂದು ವೃತ್ತವನ್ನ ತಕೊಳ್ತೇನೆ ಇನ್ನೊಂದು ವೃತ್ತವನ್ನ ನಾಲ್ಕು ಸಮಭಾಗಗಳಾಗಿ ವಿಭಾಗಿಸಿದ್ದೇನೆ ಆ ನಾಲ್ಕು ಸಮಭಾಗದಲ್ಲಿ ನಾನೀಗ ಒಂದು ಭಾಗಕ್ಕೆ ಎರಡು ಭಾಗಕ್ಕೆ ಒಟ್ಟು ಮೂರು ಭಾಗಕ್ಕೆ ನಾನು ಬಣ್ಣವನ್ನ ಹಚ್ಚುತ್ತಾ ಇದ್ದೇನೆ ಎಷ್ಟು ಭಾಗಕ್ಕೆ ಈಗ ಬಣ್ಣ ಹಚ್ಚಿದ್ದೇನೆ ನೋಡಿ ಮಕ್ಕಳೇ ಮೂರು ಭಾಗಕ್ಕೆ ಬಣ್ಣವನ್ನ ಹಚ್ಚಿದ್ದೇನೆ ಇದನ್ನ ಹೇಗೆ ಭಿನ್ನ ರಾಶಿಯಲ್ಲಿ ಬರೀಬಹುದು ಒಟ್ಟು ಭಾಗಗಳು ನಾಲ್ಕು ಬಣ್ಣ ಹಚ್ಚಿದ ಭಾಗ ಮೂರು ಈಗ ಈ ಎರಡು ಚಿತ್ರವನ್ನ ಗಮನಿಸಿದಾಗ ನಿಮ್ಗೆ ಯಾವ ಭಾಗಕ್ಕೆ ಜಾಸ್ತಿ ಬಣ್ಣವನ್ನ ಹಚ್ಚಿದ್ದೇನೆ ನಿಮ್ಗೆ ಗೊತ್ತಾಗ್ತಾ ಇದೆ ಎರಡನೆಯ ವೃತ್ತಕ್ಕೆ ಅಂದ್ರೆ ನಾಲ್ಕನೇ ಮೂರಕ್ಕೆ ಜಾಸ್ತಿ ಭಾಗ ಬಣ್ಣವನ್ನ ಹಚ್ಚಿದ್ದೇನೆ ಅಂದ್ರೆ ನಾಲ್ಕನೆಯ ಮೂರೇ ದೊಡ್ಡದು ಅಂದ್ರೆ ಎಂಟನೇ ಮೂರು ಚಿಕ್ಕದು ಎಂಟನೇ ಮೂರು ಚಿಕ್ಕದು ನಾಲ್ಕನೇ ಮೂರಕ್ಕಿಂತ ಅಂದ್ರೆ ಎಂಟನೇ ಮೂರು ಚಿಕ್ಕದು ನಾಲ್ಕನೇ ಮೂರು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಈಗ ಇನ್ನೊಂದು ವೃತ್ತವನ್ನ ತಕೊಳ್ತೇನೆ ಇನ್ನೊಂದು ವೃತ್ತವನ್ನ ನಾನು ಐದು ಸಮಭಾಗಗಳಾಗಿ ವಿಭಾಗಿಸ್ತೇನೆ ಆ ಐದು ಸಮಭಾಗದಲ್ಲಿ ನಾನು ನಾಲ್ಕು ಭಾಗಕ್ಕೆ ಬಣ್ಣವನ್ನ ಹಚ್ಚುತ್ತೇನೆ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚುತ್ತೇನೆ ಒಟ್ಟು ಭಾಗ ಎಷ್ಟು ಐದು ಇದನ್ನು ಹೇಗೆ ಭಿನ್ನರಾಶಿಯಲ್ಲಿ ಬರೆಯೋದು ಒಟ್ಟು ಭಾಗ ಐದು ಬಣ್ಣ ಹಚ್ಚಿದ ಭಾಗ ನಾಲ್ಕು ಈಗ ಇನ್ನೊಂದು ವೃತ್ತವನ್ನು ತಕೊಳ್ತೇನೆ ಮಕ್ಕಳೇ ಇನ್ನೊಂದು ವೃತ್ತವನ್ನು ಕೂಡ ನಾನು ನಾಲ್ಕು ಸಮಭಾಗಗಳಾಗಿ ವಿಭಾಗಿಸಿ ಆ ನಾಲ್ಕು ಸಮಭಾಗದಲ್ಲಿ ಎರಡು ಭಾಗಕ್ಕೆ ಬಣ್ಣವನ್ನ ಹಚ್ಚುತ್ತೇನೆ ನೋಡಿ ಒಂದು ಭಾಗ ಎರಡು ಭಾಗ ನಿಮಗೆ ಸರಿಯಾಗಿ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೇನೆ ನೋಡಿ ನಾಲ್ಕು ಭಾಗದಲ್ಲಿ ಎರಡು ಭಾಗಕ್ಕೆ ಬಣ್ಣವನ್ನ ಹಚ್ಚಿದ್ದೇನೆ ಇದನ್ನ ಹೇಗೆ ಭಿನ್ನರಾಶಿಯಲ್ಲಿ ಬರೆಯುವುದು ನಾಲ್ಕರಲ್ಲಿ ಎರಡು ಭಾಗಕ್ಕೆ ಬಣ್ಣ ಈಗ ನೋಡಿದ ಕೂಡಲೇ ನೀವೆಲ್ಲರೂ ಗುರುತಿಸ್ತಾ ಇದ್ದೀರಿ ಅಂತ ಹೇಳಿ ಭಾವಿಸ್ತೇನೆ ಯಾವುದಕ್ಕೆ ಜಾಸ್ತಿ ಬಣ್ಣವನ್ನ ಹಚ್ಚಿದ್ದೇನೆ ಮೊದಲನೇ ಚಿತ್ರಕ್ಕೆ ಅಂದ್ರೆ ಐದನೇ ನಾಲ್ಕು ರಥ ಅನ್ನೋದು ದೊಡ್ಡದು ಅಂದ್ರೆ ಐದನೇ ನಾಲ್ಕು ಈಸ್ ಗ್ರೇಟರ್ ದನ್ ನಾಲ್ಕನೇ ಎರಡು ಈಗ ಇನ್ನೊಂದು ವೃತ್ತವನ್ನ ತಕೊಳ್ತೇನೆ ಮಕ್ಕಳೇ ಇನ್ನೊಂದು ವೃತ್ತದಲ್ಲಿ ನಾನು ಎಂಟು ಸಮಭಾಗಗಳಾಗಿ ವಿಭಾಗಿಸಿ ಅದರಲ್ಲಿ ಆರು ಭಾಗಕ್ಕೆ ಬಣ್ಣವನ್ನ ಹಚ್ಚುತ್ತೇನೆ ಮಕ್ಕಳೇ ನೋಡಿ ಎಂಟು ಸಮಭಾಗವಾಗಿ ವಿಭಾಗಿಸಿದ್ದೇನೆ ಆ ಎಂಟು ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ದೇನೆ ಎರಡು ಮೂರು ನಾಲ್ಕು ಐದು ಆರು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಭಾಗ ಎಂಟು ಅದರಲ್ಲಿ ಬಣ್ಣ ಹಚ್ಚಿದ ಭಾಗ ಆರು ಹೇಗೆ ಬರೆಯೋದು ಭಿನ್ನರಾಶಿಯಲ್ಲಿ ಎಂಟನೇ ಆರು ಎಂಟನೇ ಆರು ಇನ್ನೊಂದು ವೃತ್ತವನ್ನು ತಕೊಳ್ತೇನೆ ಆ ವೃತ್ತ ನಾಲ್ಕು ಭಾಗ ಇದೆ ಆ ನಾಲ್ಕು ಭಾಗದಲ್ಲಿ ನಾನು ಮೂರು ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ ನಾಲ್ಕನೇ ಮೂರು ನೋಡಿ ನಾಲ್ಕನೇ ಮೂರು ಈಗ ನಾಲ್ಕನೇ ಮೂರು ಅಂತ ಹೇಳಿ ಬರೀತೇನೆ ನಾಲ್ಕು ಭಾಗ ಇದೆ ಬಣ್ಣ ಹಚ್ಚಿದ ಭಾಗ ಮೂರು ನೋಡಿ ಮಕ್ಕಳೇ ಇಲ್ಲೂ ಕೂಡ ಕಾಲ್ ಭಾಗ ಬಣ್ಣ ಹಚ್ಚಿಲ್ಲ ಇಲ್ಲೂ ಕೂಡ ಕಾಲ್ ಭಾಗ ಬಣ್ಣ ಹಚ್ಚಿಲ್ಲ ಇದನ್ನ ನೋಡಿದ ಕೂಡಲೇ ನಿಮ್ಗೆ ಏನಾದರೂ ನೆನಪಾಯ್ತ ಕರೆಕ್ಟ್ ಯಾವ್ದು ಹೇಳಿ ಇದೇ ಸಮಾನ ಭಿನ್ನ ರಾಶಿಗೆ ಉದಾಹರಣೆ ಯಾಕೆ ಹೇಳಿ ಇಲ್ಲಿ ಎಂಟು ಭಾಗವನ್ನ ಮಾಡಿದ್ದೇನೆ ಎಂಟು ಭಾಗದಲ್ಲಿ ಆರು ಭಾಗಕ್ಕೆ ಬಣ್ಣವನ್ನ ಹಚ್ಚಿದ್ದೇನೆ ಈ ವೃತ್ತದಲ್ಲಿ ನಾಲ್ಕು ಭಾಗವನ್ನ ಮಾಡಿದ್ದೇನೆ ಇದರಲ್ಲಿ ಮೂರು ಭಾಗಕ್ಕೆ ಬಣ್ಣವನ್ನ ಹಚ್ಚಿದ್ದೇನೆ ನೋಡಿ ಇಲ್ಲಿಯೂ ಕೂಡ ಎಂಟನೇ ಆರು ಎಂಟನೇ ಆರನ್ನ ಸಂಕ್ಷೇಪ ರೂಪಕ್ಕೆ ತಂದಾಗ ನಾಲ್ಕನೇ ಮೂರೇ ಆಗುತ್ತೆ ಅಂದ್ರೆ ಇದು ಏನಂತಾಯ್ತು ಇವೆರಡೂ ಕೂಡ ಸಮ ಈಗ ನಾನು ಎರಡು ಭಿನ್ನರಾಶಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ಏಳನೇ ಎರಡು ಮತ್ತೆ ಐದನೇ ನಾಲ್ಕು ಮಕ್ಕಳೇ ಈ ಏಳನೇ ಎರಡು ಮತ್ತು ಐದನೇ ನಾಲ್ಕು ಅನ್ನ ನೋಡಿದಾಗ ಇದು ಸಮ ಇಲ್ಲ ವಿಷಮ ಭಿನ್ನ ರಾಶಿಯ ಹೇಳಿ ನನಗೆ ವೆರಿ ಗುಡ್ ಸರಿಯಾಗಿ ಹೇಳಿದ್ರಿ ಇದು ಸಮ ಭಿನ್ನರಾಶಿ ಇಲ್ಲಿ ನಾನು ಒಂದು ಚಾಕ್ಲೇಟನ್ನು ತಗೊಂಡಿದ್ದೇನೆ ಆ ಇಡೀ ಚಾಕ್ಲೇಟನ್ನು ಏಳು ಭಾಗವಾಗಿ ವಿಭಾಗಿಸಿ ಅದರಲ್ಲಿ ಎರಡು ಭಾಗವನ್ನು ನಾನು ಗೆ ಕೊಟ್ಟಿದ್ದೇನೆ ಐದನೇ ನಾಲ್ಕು ಅಂತ ಹೇಳಿ ಬರೆದಿದ್ದೇನಲ್ಲ ಈ ಭಿನ್ನರಾಶಿಯಲ್ಲಿ ಅದೇ ಸಮಾನ ಉದ್ದದ ಒಂದು ಚಾಕ್ಲೇಟನ್ನು ತಗೊಂಡು ಐದು ಭಾಗವನ್ನಾಗಿ ಮಾಡಿ ಐದು ಭಾಗದಲ್ಲಿ ನಾಲ್ಕು ಭಾಗವನ್ನು ನಾನು ಮಂಜುನಾಥನಿಗೆ ಕೊಟ್ಟಿದ್ದೇನೆ ಈ ಲೆಕ್ಕವನ್ನು ಮಾಡಿ ಆದ ನಂತರ ನಾನು ಫಸಲಿಗೆ ಕೊಟ್ಟ ಭಾಗ ದೊಡ್ಡದಾ ಇಲ್ಲ ಮಂಜುನಾಥನಿಗೆ ಕೊಟ್ಟ ಭಾಗ ದೊಡ್ಡದಾ ಅಂತ ಹೇಳಿ ನೀವು ಹೇಳಬೇಕು ನನಗೆ ನೋಡಿ ಇವೆರಡು ಭಿನ್ನರಾಶಿಯಲ್ಲಿ ಯಾವುದು ದೊಡ್ಡ ಭಿನ್ನರಾಶಿ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ನೋಡಿ ಏಳನೇ ಎರಡು ಮತ್ತು ಐದನೇ ನಾಲ್ಕನ್ನು ಮೊದಲಿಗೆ ನಾವು ಸಮಾನ ಭಿನ್ನರಾಶಿಗೆ ಬದಲಿಸೋಣ ಏಳನೇ ಎರಡು ಮತ್ತು ಐದನೇ ನಾಲ್ಕು ಅಂತ ಹೇಳಿ ಎರಡು ಕಡೆ ನಾನು ಬರ್ಕೊಂಡಿದ್ದೇನೆ ಈಗ ನೋಡಿ ಇಲ್ಲಿ ಏಳನೇ ಎರಡು ಅಲ್ಲಿ ಐದನೇ ನಾಲ್ಕು ಎರಡೂ ಭಿನ್ನರಾಶಿಯಲ್ಲಿ ಛೇದಗಳನ್ನು ಒಮ್ಮೆ ಗಮನಿಸಿ ಇಲ್ಲಿ ಛೇದ ಐದಿದೆ ಆದುದರಿಂದ ಸಮಾನ ಭಿನ್ನರಾಶಿಯನ್ನು ಮಾಡಬೇಕು ಅಂದರೆ ಏಳನೇ ಎರಡಕ್ಕೆ ನಾನು ಅಂಶ ಮತ್ತು ಛೇದಕ್ಕೆ ಐದರಿಂದ ಗುಣಿಸ್ಬೇಕು ಆಗ ಏನಾಗತ್ತೆ ಏಳು ಐದಲಿ ಮೂವತ್ತೈದು ಐದೆರಡುಲಿ ಹತ್ತು ಅಂದರೆ ಮೂವತ್ತೈದನೇ ಹತ್ತಾಗತ್ತೆ ಅದೇ ರೀತಿ ಐದನೇ ನಾಲ್ಕಕ್ಕೆ ಇಲ್ಲಿರುವಂತಹ ಛೇದದಿಂದ ನಾನು ಗುಣಿಸ್ತೇನೆ ಎರಡೂ ಬದಿಗೆ ಕೂಡ ಏಳರಿಂದ ಗುಣಿಸ್ತೇನೆ ಆಗ ಏನಾಗುತ್ತೆ ಏಳೈದು ಮೂವತ್ತೈದು ಏಳು ನಾಲ್ಕು ಇಪ್ಪತ್ತೆಂಟು ಅಂದರೆ ಮೂವತ್ತೈದನೇ ಇಪ್ಪತ್ತ ಎಂಟು ಈಗ ಎರಡೂ ಭಿನ್ನರಾಶಿಯನ್ನು ಜೊತೆಯಾಗಿ ಬರಿತೇನೆ ಈಗ ಛೇದಗಳು ಸಮವಾಗಿದೆ ಇಲ್ಲಿ ಅಂಶ ಹತ್ತಿದೆ ಅಂಶ ಇಪ್ಪತ್ತೆಂಟಿದೆ ನಾನು ಮೊದಲಿಗೆ ಏನು ಹೇಳಿದೆ ಈ ಭಾಗವನ್ನು ಫಜಲಿಗೆ ಕೊಟ್ಟೆ ಈ ಭಾಗವನ್ನು ಮಂಜುನಾಥಿನಿಗೆ ಕೊಟ್ಟೆ ಈಗ ನೋಡಿ ಅಂಶವನ್ನು ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಯಾವುದು ದೊಡ್ಡದಿದೆ ಇಪ್ಪತ್ತೆಂಟು ದೊಡ್ಡದಿದೆ ಅಂದರೆ ಐದನೇ ನಾಲ್ಕು ದೊಡ್ಡದಿದೆ ಆದುದರಿಂದ ಯಾವ ಭಿನ್ನರಾಶಿ ದೊಡ್ಡದು ಐದನೇ ನಾಲ್ಕು ದೊಡ್ಡದು ಅಂದರೆ ಮೂವತ್ತೈದನೇ ಇಪ್ಪತ್ತೆಂಟು ದೊಡ್ಡದು ಹಾಗಾದರೆ ನಾನು ಯಾರಿಗೆ ಕೊಟ್ಟ ಭಾಗ ದೊಡ್ಡದು ಮಂಜುನಾಥನಿಗೆ ಕೊಟ್ಟ ಭಾಗ ದೊಡ್ಡದು ಈಗ ವಿಷಮ ಭಿನ್ನರಾಶಿಗಳನ್ನು ಮಿಶ್ರ ಭಿನ್ನರಾಶಿಯಾಗಿ ಹೇಗೆ ಪರಿವರ್ತಿಸುವುದು ಅನ್ನೋದನ್ನು ಕಲಿಯೋಣ ಮಕ್ಕಳೇ ಈಗ ನಾನೊಂದು ಭಿನ್ನರಾಶಿಯನ್ನು ಕೊಟ್ಟಿದ್ದೇನೆ ಇದು ಯಾವ ಭಿನ್ನ ರಾಶಿ ಹೇಳಿ ಮೂರನೇ ಐದು ಇಲ್ಲಿ ಅಂಶದ ಬೆಲೆ ದೊಡ್ಡದಿದೆ ಹಾಗಾಗಿ ಇದು ಯಾವ ಭಿನ್ನ ರಾಶಿ ವಿಷಮ ಭಿನ್ನರಾಶಿ ವಿಷಮ ಭಿನ್ನ ರಾಶಿಯನ್ನು ನಾನು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕು ಅಂದರೆ ಅದು ವಿಷಮ ಭಿನ್ನ ರಾಶಿಯೇ ಆಗಿರಬೇಕು ಈಗ ಐದರಿಂದ ಮೂರನ್ನು ಬಾಗಿಸಿ ಎಷ್ಟಾಯಿತು ಮೂರು ಐದು ಮೂರು ಒನ್ಲಿ ಮೂರು ಈಗ ಐದರಲ್ಲಿ ಮೂರನ್ನು ಕಳೆದರೆ ಏನಾಯಿತು ಎರಡಾಯಿತು ಈಗ ಒಂದು ಅನ್ನೋದು ಭಾಗಲಬ್ಧ ಎರಡು ಅನ್ನೋದು ಏನು ಶೇಷ ಈಗ ಮೂರನೇ ಐದನ್ನು ಮಿಶ್ರಬೀನರಾಶಿಯಾಗಿ ಬರೆದಾಗ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ಬಂದಂಥ ಭಾಗಲಬ್ಧ ಅನ್ನೋದು ಪೂರ್ಣ ಸಂಖ್ಯೆ ಆಗುತ್ತೆ ಅಂದರೆ ಒಂದು ಛೇದ ಮೂರಿದೆ ಆದುದರಿಂದ ಮಿಶ್ರಬೀನರಾಶಿಯಲ್ಲಿಯೂ ನಾನು ಛೇದ ಮೂರಂತನೇ ಬರಿಬೇಕು ಮೂರು ನಂತರ ಎಷ್ಟು ಶೇಷ ಉಳಿದಿದೆಯೋ ಅದನ್ನು ಅಂಶದಲ್ಲಿ ಬರೀಬೇಕು ಒಂದು ಮೂರನೇ ಎರಡು ಅದೇ ರೀತಿ ಇನ್ನೊಂದು ಲೆಕ್ಕವನ್ನು ನೋಡೋಣ ನಾಲ್ಕನೇ ಒಂಬತ್ತು ಈಗ ಒಂಬತ್ತನ್ನು ನಾಲ್ಕರಿಂದ ಭಾಗಿಸಿ ನಾಲ್ಕು ಎಷ್ಟ್ಲಿ ಒಂಬತ್ತು ನಾಲ್ಕು ಎರಡುಲಿ ಎಂಟು ಎಷ್ಟು ಉಳಿತು ಶೇಷ ಒಂದು ಉಳಿತು ಎರಡು ಅನ್ನೋದು ಭಾಗಲಬ್ಧ ಒಂದು ಅನ್ನೋದು ಶೇಷ ಈಗ ನಾಲ್ಕನೇ ಒಂಬತ್ತನ್ನು ಮಿಶ್ರಬೀನರಾಶಿಯಾಗಿ ನಾವು ಬರೆದಾಗ ಭಾಗಲಬ್ಧ ಅನ್ನೋದು ಪೂರ್ಣ ಸಂಖ್ಯೆಯಾಗಿ ಬರುತ್ತೆ ನೋಡಿ ಎರಡೂ ಛೇದ ಎಷ್ಟಿದೆ ನಾಲ್ಕಿದೆ ಆದುದರಿಂದ ಮಿಶ್ರ ಭಿನ್ನ ರಾಶಿಯಾಗಿ ಬದಲಾಯಿಸಿದಾಗಲೂ ಕೂಡ ಛೇದ ನಾಲ್ಕೇ ಇರುತ್ತೆ ಒಂದು ಅಡ್ಡಗೆರೆ ಈಗ ಎಷ್ಟು ಶೇಷ ಉಳಿದಿದೆಯೋ ಅದು ಅಂಶದಲ್ಲಿ ಬರುತ್ತೆ ಈಗ ನಿಮಗೆ ವಿಷಮ ಭಿನ್ನ ರಾಶಿಯಿಂದ ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸುವುದು ತಿಳಿದಿದೆ ಅಂತ ಹೇಳಿ ಭಾವಿಸ್ತೇನೆ ಈಗ ಮಿಶ್ರ ಭಿನ್ನ ರಾಶಿಯನ್ನು ಕೊಟ್ಟಾಗ ಹೇಗೆ ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸುವುದು ತಿಳ್ಕೊಳ್ಳೋಣವಾ ನೋಡಿ ಇದನ್ನು ಹೇಗೆ ಓದೋದು ಮೂರು ಪೂರ್ಣಾಂಕ ಏಳನೇ ಎರಡು ಮೂರು ಪೂರ್ಣಾಂಕ ಏಳನೇ ಎರಡು ಮೂರು ಅನ್ನೋದು ಪೂರ್ಣಾಂಕ ಏಳನೇ ಎರಡು ಅನ್ನೋದು ಸಮಭಿನ್ನ ರಾಶಿ ಇದನ್ನು ಹೇಗೆ ಪರಿವರ್ತಿಸುವುದು ಅನ್ನೋದನ್ನು ನೋಡೋಣ ಇದು ಒಂದು ಮಿಶ್ರಭಿನ್ನ ಹೌದು ಏಳನೇ ಎರಡು ಅನ್ನೋದು ಒಂದು ಸಮಭಿನ್ನರಾಶಿ ಮೂರು ಅನ್ನೋದು ಪೂರ್ಣಾಂಕವಾಗಿದೆ ಈಗ ನೋಡಿ ಮೂರು ಏಳನೇ ಎರಡು ಛೇದ ಎಷ್ಟಿದೆ ಏಳಿದೆ ಏಳೇ ಬರಿಬೇಕು ನಂತರ ಒಂದು ಉದ್ದ ಅಡ್ಡಗೆರೆ ಹಾಕಿ ಈಗ ಏಳು ಗುಣಿಸು ಮೂರು ಮಾಡಿ ಮೂರು ಗುಣಿಸು ಏಳು ಪ್ಲಸ್ ಎರಡು ಈಗ ಏಳು ಮೂರ್ಲಿ ಎಷ್ಟು ಏಳು ಮೂರಲಿ ಇಪ್ಪತ್ತ ಒಂದು ಪ್ಲಸ್ ಎರಡು ಒಟ್ಟು ಎಷ್ಟಾಯಿತು ಇಪ್ಪತ್ತ ಮೂರಾಯಿತು ಅಂದರೆ ಏಳನೇ ಇಪ್ಪತ್ತ ಮೂರು ಏಳು ಮೂರ್ಲಿ ಇಪ್ಪತ್ತೊಂದು ಪ್ಲಸ್ ಎರಡು ಏಳನೇ ಇಪ್ಪತ್ತ ಮೂರು ಮಿಶ್ರ ಬಿನರಾಶಿಯನ್ನು ಹೇಗೆ ವಿಷಮ ಭಿನ್ನರಾಶಿಯಾಗಿ ಪರಿವರ್ತಿಸುವುದು ಅನ್ನೋದು ನಿಮಗೆ ತಿಳಿದಿದೆ ಅಂತ ಹೇಳಿ ಭಾವಿಸ್ತೇನೆ ಈಗ ಒಂದು ಸಮಸ್ಯೆಯನ್ನು ಬಿಡಿಸೋಣ ಮಕ್ಕಳೇ ಒಂದನೇ ನಾಲ್ಕು ಪ್ಲಸ್ ಎಂಟನೇ ಏಳು ಇಲ್ಲಿ ಒಂದು ಮತ್ತು ಎಂಟರ ಲಸ ಎಷ್ಟು ಇಲ್ಲಿ ಒಂದೇ ಇದೆ ಆದುದರಿಂದ ಒಂದು ಗುಣಿಸು ಎಂಟು ಲಸ ಅಂದರೆ ಏನು ಲಘುತಮ ಸಾಮಾನ್ಯ ಅಪವರ್ತ್ಯ ಎಷ್ಟಿದೆ ಒಂದು ಮತ್ತು ಎಂಟರ ಲಸ ಎಂಟು ಈಗ ಸಾಮಾನ್ಯ ಗುಣಕದಲ್ಲಿ ಅತ್ಯಂತ ಚಿಕ್ಕ ಗುಣಕವನ್ನು ತಗೊಳ್ಳುವುದೇ ಲಸವನ್ನು ಕಂಡುಹಿಡಿಯುವ ಕ್ರಮವಾಗಿದೆ ಒಂದನೇ ನಾಲ್ಕು ಪ್ಲಸ್ ಎಂಟನೇ ಏಳನ್ನು ಕೂಡಬೇಕು ಆಗ ನಾವು ಮೊದಲಿಗೆ ಏನು ಮಾಡಬೇಕು ಇಲ್ಲಿ ಲಸ ಎಷ್ಟು ಬಂದಿದೆ ಎಂಟು ಬಂದಿದೆ ಅದಕ್ಕೆ ಅಂಶ ಮತ್ತು ಛೇದಕ್ಕೂ ಎಷ್ಟರಿಂದ ಗುಣಿಸ್ಬೇಕು ನಾನು ಎಂಟರಿಂದ ಗುಣಿಸ್ಬೇಕು ಆಗ ಏನಾಯಿತು ಎಂಟು ಒಂದಲಿ ಎಂಟು ಎಂಟು ನಾಲ್ಕಲಿ ಮೂವತ್ತೆರಡು ಅಂದರೆ ಎಂಟನೇ ಮೂವತ್ತೆರಡಾಯಿತು ಈ ಎಂಟನೇ ಮೂವತ್ತ ಎರಡಕ್ಕೆ ನಾನು ಏನು ಮಾಡಿದೆ ಇಲ್ಲಿ ಒಂದನೇ ನಾಲ್ಕನ್ನು ನಾನು ಛೇದವನ್ನು ಸರಿಗೊಳಿಸಿದೆ ನೋಡ್ಕೊಳ್ಳಿ ಮಕ್ಕಳೇ ಛೇದವನ್ನು ಸರಿಗೊಳಿಸಿದೆ ಈಗ ಅದಕ್ಕೆ ಎಂಟನೇ ಏಳನ್ನು ಕೂಡಿಸಿ ಎರಡೂ ಛೇದಗಳು ಸಮನಾಗಿದ್ದರೆ ಹೇಗೆ ಕೂಡಿಸೋದು ಅನ್ನೋದು ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ ಈಗ ಎರಡೂ ಛೇದಗಳು ಸಮನಾಗಿದೆ ಆದುದರಿಂದ ನೋಡಿ ಎಂಟನೇ ಮೂವತ್ತೆರಡು ಪ್ಲಸ್ ಎಂಟನೇ ಏಳು ಅಂದಾಗ ಎರಡೂ ಕಡೆಯಲ್ಲಿಯೂ ಛೇದ ಸಮನಾಗಿರುವುದರಿಂದ ಎಂಟು ಅಂತಲೇ ಬರಿತೇವೆ ನಂತರ ಮೂವತ್ತೆರಡು ಪ್ಲಸ್ ಏಳು ಮೂವತ್ತ ಎರಡು ಪ್ಲಸ್ ಏಳು ಎಷ್ಟಾಯಿತು ಎಂಟನೇ ಮೂವತ್ತ ಒಂಬತ್ತು ಇದನ್ನು ಮಿಶ್ರಬಿನ ರಾಶಿಯಾಗಿ ಹೇಗೆ ಪರಿವರ್ತಿಸುವುದು ಎಂಟೊಂದ್ಲಿ ಮಗ್ಗಿಯನ್ನು ಹೇಳಬೇಕು ಎಂಟೊಂದ್ಲಿ ಎಂಟು ಎಂಟೆರಳು ಹದಿನಾರು ಎಂಟು ಮೂರು ಇಪ್ಪತ್ನಾಲ್ಕು ಎಂಟು ನಾಲ್ಕಲಿ ಮೂವತ್ತ ಎರಡು ಅಂದರೆ ನಾಲ್ಕು ಪೂರ್ಣಾಂಕ ನಂತರ ಛೇದದಲ್ಲಿ ಎಂಟೇ ಬರುತ್ತೆ ಒಂದು ಅಡ್ಡಗೆರೆ ಎಷ್ಟು ಉಳಿತು ಎಂಟು ನಾಲ್ಕು ಮೂವತ್ತೆರಡು ಮೂವತ್ತೆರಡು ಆದ ಮೇಲೆ ಉಳಿದಿರೋದೆಷ್ಟು ಶೇಷ ಎಷ್ಟು ಉಳಿತಿಲ್ಲ ಏಳು ಉಳಿತು ಇದನ್ನು ಹೇಗೆ ಓದೋದು ನಾಲ್ಕು ಪೂರ್ಣಾಂಕ ಎಂಟನೇ ಏಳು ಭಿನ್ನರಾಶಿಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸೋದು ನಿಮಗೆ ಗೊತ್ತಿದೆ ಇಳಿಕೆ ಕ್ರಮದಲ್ಲಿ ಜೋಡಿಸೋದು ಅಂದರೆ ಇಳಿಸ್ತಾ ಹೋಗಬೇಕು ಅಂದರೆ ಮೊದಲಿಗೆ ದೊಡ್ಡ ಸಂಖ್ಯೆಯನ್ನು ಬರೀಬೇಕು ಈಗ ಮೂರು ಭಿನ್ನರಾಶಿಯನ್ನು ಗಮನಿಸೋಣ ಐದನೇ ಒಂದು ಏಳನೇ ಮೂರು ಮತ್ತು ಹತ್ತನೇ ಏಳು ಮೊದಲಿಗೆ ಐದು ಏಳು ಹತ್ತು ಅನ್ನೋದೇನು ಛೇದ ಈ ಐದು ಏಳು ಹತ್ತರ ಲಸವನ್ನು ಕಂಡುಹಿಡಿಬೇಕು ಹೇಗೆ ಕಂಡು ಕಂಡುಹಿಡಿಯೋದು ಭಾಗಕಾರ ವಿಧಾನದಿಂದ ಕಂಡು ಕಂಡುಹಿಡಿಯೋಣ ಐದು ಏಳು ಹತ್ತು ಅಂತ ಬರೆಯೋಣ ಮಕ್ಕಳೇ ಈ ಮೂರೂ ಕೂಡ ಬಾಗಿಸಿ ಹೋಗುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಗೊತ್ತಾ ನಿಮಗೆ ಮೂರೂ ಕೂಡ ಬಾಗಿಸಿ ಹೋಗುವ ಅತಿ ಚಿಕ್ಕ ಸಂಖ್ಯೆ ಇದರಲ್ಲಿ ಯಾವುದೂ ಇಲ್ಲ ಒಂದನ್ನು ಬಿಟ್ಟು ಆಗ ಯಾವುದಾದರೂ ಎರಡು ಯಾವುದಾದ್ರೂ ಒಂದೇ ಸಂಖ್ಯೆಯಿಂದ ಹೋಗುತ್ತಾ ಅಂತ ಹೇಳಿ ಗಮನಿಸಿ ಐದು ಮತ್ತು ಹತ್ತು ಅನ್ನೋದು ಐದರಿಂದ ಹೋಗುತ್ತೆ ಆದುದರಿಂದ ನಾನು ಐದರಿಂದ ಈಗ ಭಾಗಿಸ್ತೇನೆ ಐದು ಒನ್ಲಿ ಐದು ಏಳು ಅನ್ನೋದು ಹೋಗೋದಿಲ್ಲ ಅದಕ್ಕೆ ಇದ್ದ ಹಾಗೆ ಬರ್ಕೊಳ್ಳಿ ನಂತರ ಐದು ಎರಡಲಿ ಹತ್ತು ಎರಡು ಅಂತ ಬರೀರಿ ಈಗ ಮತ್ತೆ ಪುನಃ ಏಳರಿಂದ ಭಾಗಿಸ್ತೇನೆ ಯಾಕಂದರೆ ಒಂದು ಬರುವಲ್ವರೆಗೂ ಕೂಡ ನಾವು ಭಾಗಕಾರ ವಿಧಾನದಿಂದ ಅಪವರ್ತನವನ್ನು ಕಂಡುಹಿಡಿತಾ ಹೋಗ್ತೇವೆ ಈಗ ಒಂದೇ ಬರಿಬೇಕು ಇಲ್ಲಿ ಮತ್ತು ಪುನಃ ಏಳು ಒನ್ಲಿ ಏಳು ಈಗ ಏಳು ಅನ್ನೋದು ಎರಡರಿಂದ ಭಾಗಿಸಿ ಹೋಗೋದಿಲ್ಲ ಆದುದರಿಂದ ಎರಡನ್ನು ಇದ್ದ ಹಾಗೆ ಬರೀರಿ ಈಗ ಎರಡರಿಂದ ಮತ್ತೆ ಪುನಃ ಬಾಗಿಸಿ ಆಗ ಎಲ್ಲವೂ ಕೂಡ ಏನಾಯಿತು ಎರಡು ಒಂದಲಿ ಎರಡು ಒಂದಾಯಿತು ಈಗ ಈ ಅಪವರ್ತನವನ್ನು ಗುಣಿಸಿದಾಗ ಏನಾಯಿತು ಐದೆರಡ್ಲಿ ಹತ್ತು ಹತ್ತೇಳಲಿ ಎಷ್ಟು ಎಪ್ಪತ್ತು ಈಗ ನೋಡಿ ಮೊದಲನೇ ಬಿನರಾಶಿ ಯಾವುದು ಐದನೇ ಒಂದು ಈಗ ಪುನಃ ಐದನೇ ಒಂದನ್ನು ಬರೀರಿ ನಾನೀಗ ಏನು ಮಾಡಬೇಕು ಛೇದವನ್ನು ಸರಿಗೊಳಿಸಬೇಕು ನನಗೆ ಲಸ ಎಷ್ಟು ಬಂದಿದೆ ಎಪ್ಪತ್ತು ಬಂದಿದೆ ಅಂದರೆ ಐದು ಎಷ್ಟಲಿ ಎಪ್ಪತ್ತು ಅನ್ನೋದನ್ನು ನೀವು ತಿಳ್ಕೊಳ್ಬೇಕು ಐದು ಎಷ್ಟಲಿ ಎಪ್ಪತ್ತು ಐದು ಒಂದ್ಲಿ ಮಗ್ಗಿ ಹೇಳ್ತಾ ಬಂದಾಗ ಐದು ಹದಿನಾಲ್ಕಲಿ ಎಪ್ಪತ್ತು ಆದುದರಿಂದ ಅಂಶ ಛೇದಕ್ಕೆ ನಾನು ಯಾವುದರಿಂದ ಗುಣಿಸ್ಬೇಕು ಮಕ್ಕಳೇ ಅಂಶ ಛೇದಕ್ಕೂ ನಾನು ಹದಿನಾಲ್ಕರಿಂದ ಗುಣಿಸ್ಬೇಕು ಆಗ ನೋಡಿ ಐದು ಹದಿನಾಲ್ಕಲಿ ಎಪ್ಪತ್ತು ಅದೇ ರೀತಿ ಒಂದು ಹದಿನಾಲ್ಕಲಿ ಹದಿನಾಲ್ಕು ಅಂದರೆ ಎಪ್ಪತ್ತನೇ ಹದಿನಾಲ್ಕು ಬರುತ್ತೆ ಅದೇ ರೀತಿಯಾಗಿ ಏಳನೇ ಮೂರು ಈಗ ಏಳನೇ ಮೂರನ್ ಅಂತ ಹೇಳಿ ಬರೀರಿ ಇಲ್ಲಿಯೂ ಕೂಡ ಅಂಶ ಛೇದವನ್ನು ಸರಿಗೊಳಿಸ್ಬೇಕು ಎಪ್ಪತ್ತು ಬರಬೇಕಾದ್ರೆ ಏಳು ಎಷ್ಟ್ಲಿ ಎಪ್ಪತ್ತು ಏಳು ಹತ್ತಲಿ ಎಪ್ಪತ್ತು ಆದುದರಿಂದ ಅಂಶ ಛೇದಕ್ಕೆ ನಾವು ಯಾವುದರಿಂದ ಗುಣಿಸ್ಬೇಕು ಹತ್ತರಿಂದ ಗುಣಿಸಿ ಈಗ ಏಳು ಹತ್ತಲಿ ಎಪ್ಪತ್ತು ಮೂರು ಹತ್ತಲಿ ಮೂವತ್ತು ಅಂದರೆ ಎಪ್ಪತ್ತನೇ ಮೂವತ್ತು ಈಗ ಅದೇ ರೀತಿಯಾಗಿ ಇನ್ನೊಂದು ಹತ್ತನೇ ಏಳಿದೆ ಪುನಃ ಅದನ್ನೇ ಬರ್ಕೊಳ್ಳಿ ಹತ್ತನೇ ಏಳು ಅಂಶ ಛೇದಕ್ಕೂ ಎಪ್ಪತ್ತು ಬರಬೇಕಾದರೆ ಹತ್ತನ್ನು ನಾನು ಎಷ್ಟರಿಂದ ಗುಣಿಸ್ಬೇಕು ಏಳರಿಂದ ಗುಣಿಸ್ಬೇಕು ಹತ್ತೇಳಿ ಎಪ್ಪತ್ತು ಈಗ ಅಂಶ ಛೇದಕ್ಕೂ ಕೂಡ ನಾನು ಏಳರಿಂದ ಗುಣಿಸ್ಬೇಕು ನೋಡಿ ಏನಾಗುತ್ತೆ ಹತ್ತೇಳಿ ಎಪ್ಪತ್ತು ಏಳೇಳಿ ನಲವತ್ತೊಂಬತ್ತು ಅಂದರೆ ಎಪ್ಪತ್ತನೇ ನಲವತ್ತೊಂಬತ್ತಾಗುತ್ತೆ ನೋಡಿ ಎಪ್ಪತ್ತನೇ ನಲವತ್ತೊಂಬತ್ತು ಈಗ ನಿಮಗೆ ಇದು ಹೇಗೆ ಮಾಡೋದು ಅಂತ ಹೇಳಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ಈಗ ಕೊಟ್ಟಂಥ ಎಲ್ಲ ಭಿನ್ನರಾಶಿ ಐದನೇ ಒಂದು ಅಂದರೆ ಏನಾಯಿತು ಎಪ್ಪತ್ತನೇ ಹದಿನಾಲ್ಕು ಅದೇ ರೀತಿ ಏಳನೇ ಮೂರಂದರೆ ಎಪ್ಪತ್ತನೇ ಮೂವತ್ತು ಹತ್ತನೇ ಏಳು ಅಂದರೆ ಎಪ್ಪತ್ತನೇ ನಲವತ್ತೊಂಬತ್ತಾಯಿತು ಇಳಿಕೆ ಕ್ರಮದಲ್ಲಿ ಬರೀಬೇಕು ಮೊದಲಿಗೆ ದೊಡ್ಡ ಸಂಖ್ಯೆಯನ್ನು ಬರೀಬೇಕು ಮೊದಲಿಗೆ ದೊಡ್ಡ ಸಂಖ್ಯೆ ಅಂದರೆ ಯಾವುದು ಎಪ್ಪತ್ತನೇ ನಲವತ್ತೊಂಬತ್ತು ಅದಾದ ಮೇಲೆ ಎಪ್ಪತ್ತನೇ ಮೂವತ್ತು ಅದಾದ ಮೇಲೆ ಎಪ್ಪತ್ತನೇ ಹದಿನಾಲ್ಕು ನೋಡಿ ಎಪ್ಪತ್ತನೇ ಮೂವತ್ತು ನಂತರ ಎಪ್ಪತ್ತನೇ ಹದಿನಾಲ್ಕು ಈಗ ಎಪ್ಪತ್ತನೇ ನಲವತ್ತೊಂಬತ್ತಂದ್ರೆ ಯಾವುದು ಹತ್ತನೇ ಏಳು ಇಲ್ಲಿ ಹತ್ತನೇ ಏಳು ಬರೀಬೇಕು ನಂತರ ಏಳನೇ ಮೂರು ನಂತರ ಐದನೇ ಒಂದು ಈಗ ಹತ್ತನೇ ಏಳು ಏಳನೇ ಮೂರು ಐದನೇ ಒಂದು ಅನ್ನೋದು ಇಳಿಕೆ ಕ್ರಮದಲ್ಲಿ ಬರೆದಾಗ ನಮಗೆ ಸಿಗುವಂಥ ಉತ್ತರ ಆಗಿದೆ ನಿಮಗೆ ಇದನ್ನು ಹೇಗೆ ಲಸಾದ ಮೂಲಕ ಕಂಡು ಹಿಡಿದು ಮಾಡುವುದು ಅನ್ನೋದು ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಈಗ ನಾನು ನಿಮಗೆ ಒಂದು ಮೂರು ಮನೆ ಲೆಕ್ಕವನ್ನು ಕೊಡ್ತೇನೆ ಮಕ್ಕಳೇ ಇದನ್ನು ನೀವೆಲ್ಲರೂ ಕೂಡ ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ಳಿ ಬರ್ಕೊಂಡು ಶಾಲೆ ಆರಂಭಗೊಂಡ ಮೇಲೆ ನಿಮ್ಮ ಶಿಕ್ಷಕರಿಗೆ ಈ ಲೆಕ್ಕವನ್ನು ಮಾಡಿ ಅವರಿಗೆ ತೋರಿಸಿ ಈ ಅವಧಿಯಲ್ಲಿ ನಾವು ಕಲಿತಿರುವ ಅಂಶಗಳು ಭಿನ್ನರಾಶಿಯ ವ್ಯಾಖ್ಯಾನ ಮತ್ತು ಅದರ ಮೂರು ಪ್ರಕಾರಗಳಾದಂತಹ ಸಮ ಭಿನ್ನರಾಶಿ ವಿಷಮ ಭಿನ್ನರಾಶಿ ಮಿಶ್ರ ಭಿನ್ನರಾಶಿಯನ್ನು ನಾವು ತಿಳ್ಕೊಂಡ್ವಿ ಮತ್ತು ಹೇಗೆ ಪರಿವರ್ತಿಸುವುದು ಅನ್ನೋದನ್ನು ಕೂಡ ಕಲ್ತ್ಕೊಂಡ್ವಿ ಸಮಾನ ಭಿನ್ನರಾಶಿಯನ್ನು ಕಂಡುಹಿಡಿಯೋದು ಹೇಗೆ ಮತ್ತು ಅದರ ಪರಿಕಲ್ಪನೆಯು ನಿಮ್ಮೆಲ್ಲರಲ್ಲಿ ಮೂಡಿದೆ ಅಂತ ಹೇಳಿ ಭಾವಿಸ್ತೇನೆ ಮತ್ತು ಒಂದು ಲೆಕ್ಕದ ಮೂಲಕ ಇಳಿಕೆ ಕ್ರಮವನ್ನು ಮಾಡುವುದು ಹೇಗೆ ಅಂತ ಹೇಳಿದೆ ಇವತ್ತಿನ ತರಗತಿ ನಿಮ್ಮೆಲ್ಲರಿಗೂ ಖುಷಿ ಕೊಟ್ಟಿದೆ ಅಂತ ಹೇಳಿ ಭಾವಿಸ್ತೇನೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ನಾನು ಶ್ರೀಮತಿ ಶೈನಾ ಯಶ್ ಶೆಟ್ಟಿ ಟಿಜಿಟಿ ಶಿಕ್ಷಕಿಯಾಗಿ ಜಿಎಂಪಿಎಸ್ ಮಾರೇನಹಳ್ಳಿ ಜೆಪಿನಗರ ಬೆಂಗಳೂರಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಒಂದನೇ